ತುಮಕೂರು ಲೋಕಸಭಾ ಕ್ಷೇತ್ರ ಜಿ ಎಸ್ ಅವರು ಸಂಸದರು ಈ ಸಲ ಅವರು ಆ ಇಲ್ಲ ಬಿ ಜೆ ಪಿಲಿ ಸಾಕಷ್ಟು ಪೈಪೋಟಿಗಳು ಶುರುವಾಗಿದೆ ಮೈತ್ರಿ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರಾ ಯಾರಿಗೆ ಕೊಡ್ತಾರೆ ಅಂತ ವಿ ಸೋಮಣ್ಣ ಅವರ ಹೆಸರು ತುಂಬ ಸ್ಟ್ರಾಂಗಾಗಿ ಓಡಾಡ್ತಾ ಇದೆ ಹುಲಿ ನಾಯ್ಕರವರ ಹೆಸರಿದೆ ಹೆಬ್ಬಾಕ ರವಿ ಅವರಿದ್ದಾರೆ ಚಿದಾನಂದ್ ಇದ್ದಾರೆ ಹೀಗಾಗಿ ಬಿ ಜೆ ಪಿಯಲ್ಲಿ ಒಂದಷ್ಟು ಲೆಕ್ಕಾಚಾರಗಳನ್ನು ನೋಡಿದಾಗ ಸೋಮಣ್ಣ ಪವರ್ಫುಲ್ ಅನ್ನೋದು ಸದ್ಯ ನಡೆಯುತ್ತಿರುವಂಥ ರಾಜಕೀಯ ಚಟುವಟಿಕೆಯಿಂದ ಗಂಟೆ ಗಂಟೆಗೂ ಬದಲಾಗ್ತಾ ಇದೆ ಟ್ರೆಂಡು ನಿಮಿಷ ನಿಮಿಷಕ್ಕೂ ಬದಲಾಗ್ತಾ ಇದೆ ಟ್ರೆಂಡು ಹೀಗಾಗಿ ಅದಾಗಲೇ ಕಾಂಗ್ರೆಸ್ ತನ್ನ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿದೆ ಬಿಜೆಪಿ ಫಸ್ಟ್ ಲಿಸ್ಟಲ್ಲಿ ನೂರ ತೊಂಬತ್ತೈದು ಜನರ ಹೆಸರು ಬಿಡ್ತು ಆದರೆ ಕರ್ನಾಟಕದಲ್ಲಿ ಒಬ್ಬರ ಹೆಸರು ಇಲ್ಲ ಕಾಂಗ್ರೆಸ್ಸಿಗೆ ಕ್ಲಾರಿಟಿ ಇದೆ ಪಿ ಕ್ಲಾರಿಟಿ ಇಲ್ಲ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಆಗೋಗಿದೆ ಕ್ಷೇತ್ರ ಹಂಚಿಕೆ ಇನ್ನೂ ಗೊಂದಲ ಇದೆ ಈ ಎಲ್ಲ ಲೆಕ್ಕಾಚಾರದ ನಡುವೆ ಕಾಂಗ್ರೆಸ್ಗೆ ಮಾಜಿ ಸಂಸದರೇ ಸ್ವಾಮಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿ ಎಸ್ ಬಸವರಾಜ್ ಅವರನ್ನು ಸೋಲಿಸಿ ಸಂಸದರಾಗಿದ್ದಂಥ ಮುದ್ದನಮೇಗೌಡರು ಇದೀಗ ಮತ್ತೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಘೋಷಿತರಾಗಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಕಾಂಪಿಟೇಷನ್ ಇತ್ತು ನಿಕೇತ್ ರಾಜ್ ಮೌರ್ಯ ಭಾರತಿ ಚ ಸಂಜಯ್ ಜಯಚಂದ್ರ ಎಲ್ಲರೂ ಕೂಡ ಲೆಕ್ಕಾಚಾರದಲ್ಲಿದ್ದರು ಆದರೆ ವರ್ಚಸ್ಸು ಅನುಭವ ಹಾಂ ಇವೆಲ್ಲವನ್ನ ಕೌಂಟ್ ಮಾಡಿದಾಗ ಇವರೆಲ್ಲರಿಗಿಂತ ತೂಕವಾಗಿ ಕಂಡು ಬಂದಿರೋದು ಮುದ್ದನಮೇಗೌಡರು ಹೀಗಾಗಿ ಮುದ್ದನಮೇಗೌಡರಿಗೆ ಅವಕಾಶವನ್ನು ಕಲ್ಪಿಸಲಾಯಿತು ಕಳೆದ ಬಾರಿ ಜಿ ಎಸ್ ಬಸವರಾಜು ವರ್ಸಸ್ ದೇವೇಗೌಡರು ದೇವೇಗೌಡರು ಸೋತ್ ಅದ್ಯಾಕೋ ಬಿ ಅದ್ಯಾಕೋ ಬಿಜೆಪಿ ಕಡೆಗೆ ಬಂದಿದ್ರು ಈಗ ಮತ್ತೆ ಅವರ ಹೆಸರು ಇದೀಗ ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಹೀಗಾಗಿ ಮುದ್ದ ಹನುಮೇಗೌಡ್ರು ವರ್ಸಸ್ ವಿ ಸೋಮಣ್ಣ ಅನ್ನೋ ಲೆಕ್ಕಾಚಾರಗಳು ತುಂಬ ಜೋರಾಗಿ ನಡೀತಾ ಇದೆ ಈ ಎಲ್ಲ ಲೆಕ್ಕಾಚಾರವನ್ನು ನೋಡಿದಾಗ ಮುದ್ದ ಹನುಮೇಗೌಡ್ರು ಹನುಮನ ಅಥವಾ ಸೋಮನ ಅನ್ನುವ ಚರ್ಚೆಗಳು ಶುರುವಾಗಿದೆ ವೀಕ್ಷಕರೇ ತುಮಕೂರು ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಪಿಯ ಇಬ್ಬರು ಶಾಸಕರಿದ್ದಾರೆ ಕಾಂಗ್ರೆಸ್ನ ನಾಲ್ಕು ಜನ ಶಾಸಕರಿದ್ದಾರೆ ಜೊತೆಗೆ ಎಸ್ನ ಇಬ್ಬರು ಅಲ್ಲಿಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಂದರೆ ಪಿಗೂ ನಾಲ್ಕು ಜನರು ಬಲ ಇದೆ ಕಾಂಗ್ರೆಸ್ಗೂ ನಾಲ್ಕು ಜನ ಬಲ ಇದೆ ಆದರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ನಾಲ್ಕು ಜನ ಒಟ್ಟಾಗಿ ಕೆಲಸ ಮಾಡ್ತಾರೆ ಅನ್ನೋದು ಚರ್ಚೆ ಆಗಬೇಕಾಗಿರೋ ವಿಚಾರ ಚಿಕ್ಕನಾಯಕನಹಳ್ಳಿಯಲ್ಲಿ ಸುರೇಶ್ ಬಾಬು ಜೆಡಿಎಸ್ ತಿಪ್ಪೂರು ಷಡಕ್ಷರಿ ಕಾಂಗ್ರೆಸ್ ಥುರುವೇಕರೆ ಟಿ ಕೃಷ್ಣಪ್ಪ ಎಸ್ಸು ತುಮಕೂರು ನಗರ ಜ್ಯೋತಿ ಗಣೇಶ್ ಬಿಜೆಪಿ ತುಮಕೂರು ಗ್ರಾಮಾಂತರ ಸುರೇಶ್ ಗೌಡ ಬಿಜೆಪಿ ಕೋರ್ಟ್ಗೆರೆ ಪರಮೇಶ್ವರ್ ಕಾಂಗ್ರೆಸ್ಸು ಗುಬ್ಬಿ ಶ್ರೀನಿವಾಸ್ ಕಾಂಗ್ರೆಸ್ಸು ಮಧುಗಿರಿ ರಾಜಣ್ಣ ಕಾಂಗ್ರೆಸ್ ಹೀಗಾಗಿ ಏನಾಗುತ್ತೆ ಲೆಕ್ಕಾಚಾರ ಅನ್ನೋದು ತುಮಕೂರು ವೀಕ್ಷಕರೇ ನಿಮ್ಮ ಪ್ರಕಾರ ತುಮಕೂರಿನ ಸಂಸದರು ಯಾರಾಗಬೇಕು ಈ ಕಾಂಗ್ರೆಸ್ ಹೆಸರು ಅನೌನ್ಸ್ ಆಗಿದೆ ಅಫಿಷಿಯಲ್ ಆಗಿ ಮುದ್ದ ಮುದ್ದಾನ್ಮೇಗೌಡ್ರು ಇನ್ನು ಜ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಂದ ಅನೌನ್ಸ್ ಆಗಬೇಕು ಯಾರು ನಿಮ್ಮ ಸಂಸದರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ ಖರ್ಗೆನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ